ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಅಯ್ಯೋ, ಬೆಳಗ್ಗೆ ಎದ್ದ ತಕ್ಷಣ ಯಾರ ಮುಖ ನೋಡಿದೆನೋ ಏನೋ. ಇವತ್ತು ಎಲ್ಲವೂ ಗಜಿಬಿಜಿ, ಒಂಥರ ಟೆನ್ಷನ್. ಯಾವ ಕೆಲಸವೂ ಕೂಡ ನೆಟ್ಟಗೆ ಆಗುತ್ತಿಲ್ಲ. ಛೇಛೆ, ಬೆಳಗ್ಗೆ ಎದ್ದಾಗಿನಿಂದ ಹೀಗೆ ಆಗುತ್ತಿದೆಯಲ್ಲ. ಯಾರ ಮುಖ ನೋಡಿದೆನೋ ಏನೋ, ಅದಕ್ಕೆ ಹೀಗಾಗುತ್ತಿರಬಹುದು ಎಂದು ನಮ್ಮಲ್ಲಿ ಅನೇಕ ಮಂದಿ ಒಂದೊಂದು ಸಲ ಹೀಗೆ ಗೊಣಗುತ್ತಿರುತ್ತಾರೆ. ಕೆಲಸಗಳು ಸರಳವಾಗಿ, ಸುಲಭವಾಗಿ ಅಥವಾ ಅವರು ಯೋಜನೆ ಮಾಡಿಕೊಂಡ ಕೆಲಸಗಳು ಜರುಗದೇ ಇದ್ದಾಗ ಮತ್ತು ಅತೀ ಬೇಗ ಆಗುವಂತಹ ಕೆಲಸಗಳು ಕಾರಣವಿಲ್ಲದೆಯೇ ಗಂಟೆಗಟ್ಟಲೆ ತೆಗೆದುಕೊಂಡು ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತಿದ್ದರೆ, ಇಲ್ಲವೇ ಮೇಲಾಧಿಕಾರಿಗಳಿಂದ ಬೈಗುಳ ಮತ್ತು ಮಂಗಳಾರತಿ ಏನಾದರೂ ನಡೆದರೆ ಮೇಲೆ ಹೇಳಿದ ಈ ಮಾತುಗಳು ತಟ್ಟಂತ ನಮ್ಮ ಬಾಯಿಗೆ ಸಹಜವಾಗಿ ಬರುತ್ತದೆ. ಅದೇನೆಂದರೆ, ಛೇ, ಇವತ್ತು ಬೆಳಗ್ಗೆ ಎದ್ದಾಗ ಯಾರ ಮುಖ ನೋಡಿದೆನೋ ಏನೋ ಎಂದು ಅಲ್ಲವೇ? ಸ್ನೇಹಿತರೆ, ಈ ಮಾತುಗಳನ್ನು ನಂಬುವವರು ನಮ್ಮಲ್ಲಿ ಬಹಳಷ್ಟು ಜನರಿದ್ದಾರೆ. ನಮಗೆ ಆ ದಿನ ಒಳ್ಳೆಯದಾಗಲಿ ಅಥವಾ ಕೆಟ್ಟದಾಗಲಿ ಏನೇ ಇದ್ದರೂ ಕೂಡ ಆ ಕ್ರೆಡಿಟ್ ಬೆಳಗ್ಗೆ ಎದ್ದ ತಕ್ಷಣ ಯಾರ ಮುಖವನ್ನು ನೋಡಿರುತ್ತೇವೆಯೋ ಅವರಿಗೆ ಮೀಸಲಾಗಿರುತ್ತದೆ ಅಥವಾ ಆ ವಸ್ತುವಿಗೆ ಸಲ್ಲುತ್ತದೆ, ಹೌದಲ್ಲವೇ? ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ದೇವರ ಚಿತ್ರಪಟ ನೋಡುತ್ತಾರೆ, ಇನ್ನೂ ಕೆಲವರು ತಮಗೆ ಇಷ್ಟವಾದವರ ಮುಖವನ್ನು ನೋಡುತ್ತಾರೆ, ಮತ್ತೆ ಇನ್ನೂ ಕೆಲವರು ಇದೆಲ್ಲವೂ ಹುಚ್ಚು ನಂಬಿಕೆ ಎಂದು ಡೋಂಟ್ ಕೇರ್ ರೀತಿಯಲ್ಲಿ ಇರುವವರು ಕೂಡ ನಮ್ಮಲ್ಲಿದ್ದಾರೆ. ಹಾಗೆ ನೋಡಿದರೆ ನಮ್ಮ ಅನಾದಿ ಕಾಲದಿಂದಲೂ ಪುರಾಣ ಇತಿಹಾಸಗಳಲ್ಲಿ ಹೇಳಿರುವ ಪ್ರಕಾರ ನಾವು ಮುಂಜಾನೆ ಎದ್ದು ಏನನ್ನು ನೋಡಬೇಕು ಮತ್ತು ಏನನ್ನು ನೋಡಬಾರದು, ಏನನ್ನು ನೋಡಿದರೆ ಶುಭವಾಗುತ್ತದೆ ಮತ್ತು ಏನನ್ನು ನೋಡಿದರೆ ಅಶುಭವಾಗುತ್ತದೆ, ಮತ್ತೆ ಏನನ್ನು ನೋಡಿದರೆ ನಾವು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕುತ್ತೇವೆ ಎಂಬುದನ್ನು ವಿವರವಾಗಿ ಹೇಳಿದ್ದಾರೆ. ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ ಕೆಲವೊಂದು ದೃಶ್ಯಗಳನ್ನು ನೋಡುತ್ತೇವೆ, ಕೆಲವೊಂದು ಸಂಕೇತಗಳು ನಮಗೆ ಶುಭವೆಂದು ಪರಿಗಣಿಸುತ್ತವೆ. ಅದರಲ್ಲಿ ಮುಖ್ಯವಾಗಿ ಮುಂಜಾನೆ ಎದ್ದಾಗ ಈ ವಸ್ತುಗಳನ್ನು ಅಥವಾ ವಿಷಯಗಳನ್ನು ನೋಡಿದರೆ ಆ ದಿನವೆಲ್ಲವೂ ಚೆನ್ನಾಗಿರುತ್ತದೆ. ಹಾಗಾದರೆ ಆ ವಸ್ತುಗಳು ಯಾವುವು ಎಂದು ಈಗ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಪ್ರತಿ ಮುಂಜಾನೆ ಸೂರ್ಯನ ಎಳೆ ಕಿರಣಗಳು ನಮ್ಮಲ್ಲಿ ಭರವಸೆಯನ್ನು ಮೂಡಿಸುತ್ತವೆ. ರಾತ್ರಿ ಮಲಗಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮಲ್ಲಿ ಹೊಸ ಹುರುಪು ಮತ್ತು ಹೊಸ ಚೈತನ್ಯವನ್ನು ಮೂಡಿಸುತ್ತವೆ. ನಂಬಿಕೆಯ ಪ್ರಕಾರ ನಮ್ಮ ಬೆಳಗ್ಗೆ ಚೆನ್ನಾಗಿದ್ದರೆ ಇಡೀ ದಿನ ಚೆನ್ನಾಗಿರುತ್ತದೆ, ಜೊತೆಗೆ ಸಂತೋಷವಾಗಿರುತ್ತದೆ. ಸ್ನೇಹಿತರೆ, ಈಗ ಬೆಳಗ್ಗೆ ಎದ್ದು ನೋಡಬಾರದ ವಸ್ತುಗಳ್ಯಾವುವು ಎಂಬುದನ್ನು ತಿಳಿಯೋಣ. ಅವುಗಳೆಂದರೆ, ಅತಿ ಮುಖ್ಯವಾಗಿ ಪುರುಷರು ಕೂದಲು ಬಿಟ್ಟುಕೊಂಡಿರುವ ಮಹಿಳೆಯ ಮುಖವನ್ನು ಎದ್ದ ತಕ್ಷಣ ನೋಡಬಾರದು, ಇದು ಅಶುಭವೆಂದು ಭಾವಿಸುತ್ತಾರೆ. ಹಾಗೆಯೇ ಹೆಣ್ಣು ಮಕ್ಕಳು ಹಣೆಯಲ್ಲಿ ಕುಂಕುಮವನ್ನು ಧರಿಸಿರುವುದು ನಮ್ಮ ಭಾರತೀಯ ಸಂಪ್ರದಾಯ ಮತ್ತು ನಮ್ಮ ಸಂಸ್ಕೃತಿ. ಆದರೆ ಹಣೆಯಲ್ಲಿ ಕುಂಕುಮ ಇಲ್ಲದೆ ಇರುವವರ ಮುಖವನ್ನು ಬೆಳಗ್ಗೆ ಎದ್ದ ತಕ್ಷಣ ನೋಡಬಾರದು ಎಂದು ಹೇಳುತ್ತಾರೆ ನಮ್ಮ ಹಿರಿಯರು. ಇನ್ನು ಮುಖ್ಯವಾಗಿ ಹೆಣ್ಣು ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಹೋಗುತ್ತಾರೆ. ಅಡುಗೆ ಮನೆಗೆ ಹೋಗಬಹುದು, ಆದರೆ ಹೋದ ತಕ್ಷಣ ತೊಳೆಯದೆ ಹಾಗೆ ಬಿಟ್ಟಿರುವ ಅಥವಾ ಅಶುಭ್ರವಾದ ಪಾತ್ರೆಗಳನ್ನು ನೋಡಬಾರದು. ಅದು ದಿನವೆಲ್ಲವೂ ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗುವ ಹಾಗೆ ಮಾಡುತ್ತದೆಂದು ಹೇಳುತ್ತಾರೆ ನಮ್ಮ ಹಿರಿಯರು. ಹಾಗೆಯೇ ಬೆಳಗ್ಗೆ ಎದ್ದ ತಕ್ಷಣ ಕ್ರೂರ ಪ್ರಾಣಿಗಳ ಮುಖಗಳನ್ನಾಗಲಿ ಅಥವಾ ಚಿತ್ರಪಟಗಳನ್ನಾಗಲಿ ನೋಡಬಾರದು, ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಹರಿತವಾದ ಆಯುಧಗಳನ್ನು ಸಹ ನೋಡಬಾರದು ಎಂದು ಹೇಳುತ್ತಾರೆ ನಮ್ಮ ಹಿರಿಯರು. ಈಗ ನಾವು ಬೆಳಗ್ಗೆ ಎದ್ದ ತಕ್ಷಣ ಯಾವ ವಸ್ತುಗಳನ್ನು ನೋಡಬೇಕು ಮತ್ತು ಯಾವ ವಸ್ತುಗಳನ್ನು ನೋಡುವುದರಿಂದ ನಮಗೆ ಒಳ್ಳೆಯದಾಗುತ್ತದೆ ಎಂಬುದನ್ನು ತಿಳಿಯೋಣ. ಸ್ನೇಹಿತರೆ, ಮೊಟ್ಟ ಮೊದಲನೆಯದಾಗಿ ನಾವು ಸೂರ್ಯ ಉದಯಿಸುವ ಮೊದಲೇ ನಿದ್ದೆಯಿಂದ ಏಳಬೇಕು, ಅಂದರೆ ಪ್ರಾತಃ ಕಾಲದಲ್ಲಿ ಎದ್ದೇಳಬೇಕು. ಅದು ಬಲಗಡೆ ತಿರುಗಿ ಎದ್ದೇಳಬೇಕು. ನಿದ್ದೆಯಿಂದ ಎದ್ದ ತಕ್ಷಣವೇ ನಾವು ನಮ್ಮ ಎರಡೂ ಕೈಗಳನ್ನು ಉಜ್ಜಿಕೊಳ್ಳುತ್ತಾ, ನಮ್ಮ ಕಣ್ಣುಗಳನ್ನು ಒತ್ತಿಕೊಂಡು, ನಮ್ಮ ಅಂಗೈಗಳನ್ನು ನೋಡಿಕೊಳ್ಳುತ್ತಾ ಕರದರ್ಶನ ಮಾಡಿಕೊಳ್ಳಬೇಕು. ಆ ಸಮಯದಲ್ಲಿ ನಮ್ಮ ಅಂಗೈಯಲ್ಲಿ ತಾಯಿ ಮಹಾಲಕ್ಷ್ಮಿ, ಸರಸ್ವತಿ ಮತ್ತು ಶ್ರೀ ಮಹಾವಿಷ್ಣುವನ್ನು ಆಹ್ವಾನಿಸಿ, ಕರಾಗ್ರೇ ವಸತೇ ಲಕ್ಷ್ಮಿ, ಕರಮಧ್ಯೇ ಸರಸ್ವತಿ, ಕರಮೂಲೆತೋ ಗೋವಿಂದ, ಪ್ರಭಾತೇ ಕರದರ್ಶನಂ ಎಂದು ಪ್ರಾರ್ಥಿಸಿಕೊಂಡು, ವಿದ್ಯೆಗೆ ಅಧಿದೇವತೆಯಾದ ಸರಸ್ವತಿಯನ್ನು, ಧನಕ್ಕೆ ಅಧಿದೇವತೆಯಾದ ತಾಯಿ ಲಕ್ಷ್ಮೀದೇವಿಯನ್ನು ಮತ್ತು ವಿಜಯಕ್ಕೆ ಅಧಿದೇವರಾದ ಶ್ರೀ ಮಹಾವಿಷ್ಣುವನ್ನು ಸ್ಮರಿಸಿಕೊಂಡು ಆ ದಿನವೆಲ್ಲವೂ ಶುಭದಾಯಕವಾಗಿರಲಿ ಎಂದು ಬೇಡಿಕೊಂಡು ಎದ್ದೇಳುವುದರಿಂದ ಎಲ್ಲವೂ ಶುಭ ನಡೆಯುತ್ತದೆಂದು ಹೇಳುತ್ತಾರೆ ಪಂಡಿತರು. ನಂತರ ನಮ್ಮ ಭಾರವನ್ನು ಹೊತ್ತಿರುವ ಭೂತಾಯಿಗೆ ನಮಸ್ಕರಿಸಬೇಕು. ಹೀಗೆ ಮಾಡುವುದರಿಂದ ಅಂದಿನ ದಿನವೆಲ್ಲ ಉಲ್ಲಾಸ ಮತ್ತು ಉತ್ಸಾಹದಿಂದ ಕೂಡಿದ್ದು ಎಲ್ಲಾ ಕಾರ್ಯಗಳು ಸುಗಮವಾಗಿ ನಡೆಯುತ್ತವೆ ಎಂದು ಹೇಳುತ್ತಾರೆ ಹಿರಿಯರು.
ಆನಂತರ ಮೊದಲನೆಯದಾಗಿ ಗಂಡ ಹೆಂಡತಿಯ ಮುಖವನ್ನು ಮತ್ತು ಹೆಂಡತಿ ಗಂಡನ ಮುಖವನ್ನು ನೋಡುವುದು ಶುಭವೆಂದು ಹೇಳುತ್ತಾರೆ. ಹಾಗೆಯೇ ಮಕ್ಕಳು ತಂದೆ ತಾಯಿಯರ ಮುಖವನ್ನು ಮತ್ತು ತಂದೆ ತಾಯಿಯರು ಮಕ್ಕಳ ಮುಖವನ್ನು ನೋಡುವುದು ಕೂಡ ಒಳ್ಳೆಯದು. ಆನಂತರ ಮನೆಯಲ್ಲಿರುವ ದೇವರ ಚಿತ್ರಪಟ, ಗಂಟೆ, ದೀಪ, ಶಂಕು, ಅರಿಶಿನ ಕುಂಕುಮ ಮತ್ತು ಕಳಶ, ಇಂತಹ ಶುಭಪ್ರದ ವಸ್ತುಗಳನ್ನು ನೋಡುವುದು ಮಂಗಳಕರವೆಂದು ನಮ್ಮ ಹಿರಿಯರು ಹೇಳುತ್ತಾರೆ. ಹಾಗೆಯೇ ಬೆಳಗ್ಗೆ ಎದ್ದ ತಕ್ಷಣ ವೇದ ಬ್ರಾಹ್ಮಣರ ಮುಖವನ್ನು ನೋಡುವುದು ಬಹಳ ಒಳ್ಳೆಯದು ಎಂಬುದು ನಮ್ಮ ಹಿರಿಯರ ಅಭಿಪ್ರಾಯ. ಹಾಗೆಯೇ ಬೆಳಗ್ಗೆ ಎದ್ದ ತಕ್ಷಣ ಗೋಮಾತೆ ಮತ್ತು ತುಳಸಿ ಗಿಡದ ದರ್ಶನ ಮಾಡುವುದರಿಂದ ದಿನದ ಕಾರ್ಯಗಳಲ್ಲಿ ಉತ್ತಮವಾದ ಫಲಿತಾಂಶಗಳು ಲಭಿಸುತ್ತವೆ ಎಂದು ಶಾಸ್ತ್ರಗಳಲ್ಲಿಯೂ ಸಹ ಹೇಳಲಾಗಿದೆ. ಏಕೆಂದರೆ ಗೋಮಾತೆ ಮತ್ತು ತುಳಸಿಯಲ್ಲಿ ಸಕಲ ದೇವಾನುದೇವತೆಯರು ನೆಲೆಸಿರುತ್ತಾರೆ ಎಂಬುದು ನಂಬಿಕೆ. ಅದೇ ಕಾರಣದಿಂದಲೇ ಇವುಗಳ ದರ್ಶನ ಮಾಡುವುದರಿಂದ ಆ ದಿನವೆಲ್ಲ ಸರಳವಾಗಿ, ಸುಲಭವಾಗಿ ಮತ್ತು ಲವಲವಿಕೆಯಿಂದ ಒಳ್ಳೆಯ ಫಲಿತಾಂಶಗಳನ್ನು ಪಡೆಯಬಹುದು ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ಹಾಗೆಯೇ ಮುಂಜಾನೆ ಎದ್ದ ತಕ್ಷಣ ಮನೆಯ ಬಳಿ ಪ್ರಕೃತಿ, ನಿಸರ್ಗ ಅಂದರೆ ಹಸಿರಾದ ಗಿಡ ಮರಗಳು, ಗಿಡಗಳಲ್ಲಿರುವ ಹೂವುಗಳನ್ನು ನೋಡುವುದು ಕೂಡ ಶುಭಪ್ರದ. ಹಾಗೆಯೇ ಮುಂಜಾನೆ ಎದ್ದ ತಕ್ಷಣ ದೇವಾಲಯದ ಗೋಪುರ, ಬೆಟ್ಟ, ಗುಡ್ಡ, ನದಿ ಮತ್ತು ಸಮುದ್ರ ನೋಡಿದರೂ ಕೂಡ ಎಲ್ಲವೂ ಶುಭವಾಗುತ್ತದೆಂದು ಹೇಳುವುದುಂಟು. ಹಾಗೆಯೇ ಬೆಳಗ್ಗೆ ಎದ್ದ ತಕ್ಷಣ ಹಾಲನ್ನು ನೋಡುವುದು ಕೂಡ ಬಹಳ ಒಳ್ಳೆಯದು. ಹಾಗೆಯೇ ಬೆಳಗ್ಗೆ ಎದ್ದಾಗ ಸಗಣಿ, ಚಿನ್ನ, ತಾಮ್ರ ಮತ್ತು ಹಸಿರಾದ ಹುಲ್ಲನ್ನು ನೋಡುವುದು ಕೂಡ ಶುಭವೆಂದು ಪರಿಗಣಿಸಲಾಗುತ್ತದೆ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಮುತ್ತೈದೆಯರ ಮುಖವನ್ನು ನೋಡುವುದು ಕೂಡ ಬಹಳ ಒಳ್ಳೆಯದು. ಇದರಿಂದ ಮಾಡುವ ಕಾರ್ಯಗಳಲ್ಲಿ ಯಶಸ್ಸು ಲಭಿಸುತ್ತದೆ. ಸ್ನೇಹಿತರೆ, ಬೆಳಗ್ಗೆ ಎದ್ದಾಗ ಯಾವ ವಿಷಯಗಳು ನಮ್ಮ ಮುಂದೆ ನಡೆದರೆ ನಮಗೆ ಶುಭ ಎಂಬುದನ್ನು ಈಗ ತಿಳಿಯೋಣ. ಬೆಳಗ್ಗೆ ಎದ್ದು ಹೊರಗಡೆ ಬಂದ ತಕ್ಷಣ ಜೇಡರ ಹುಳ ಮೇಲಕ್ಕೆ ಏರುವುದನ್ನು ನೋಡಿದರೆ ಅದು ನಮ್ಮ ಪ್ರಗತಿಯ ಸಂಕೇತವಾಗಿರುತ್ತದೆ. ಇದನ್ನು ಶುಭಪ್ರದವೆಂದು ಪರಿಗಣಿಸುತ್ತಾರೆ. ಇನ್ನು ಹಸು ಬಾಗಿಲಿಗೆ ಬಂದರೂ ಕೂಡ ಅದೊಂದು ಶುಭ ಸೂಚನೆ. ಲಕ್ಷ್ಮೀದೇವಿಯೇ ನಮ್ಮ ಬಾಗಿಲಿಗೆ ಬಂದಿದ್ದಾಳೆಂದು ಅರ್ಥ. ಆಗ ಆ ಹಸುವಿಗೆ ಆಹಾರ ಮತ್ತು ಹುಲ್ಲನ್ನು ನೀಡಿದರೆ ಇನ್ನೂ ಬಹಳಷ್ಟು ಒಳ್ಳೆಯದು. ಸಾಧ್ಯವಾದರೆ ಆ ಹಸುವಿನ ಕಾಲಿಗೆ ನಮಸ್ಕರಿಸಿದರೆ ಬಹಳಷ್ಟು ಒಳ್ಳೆಯದೆಂದು ಹೇಳುತ್ತಾರೆ ಪಂಡಿತರು. ಹಾಗೆಯೇ ಗಂಟೆಯ ಶಬ್ದ ಕೇಳುವುದು ಕೂಡ ಶುಭವೆಂದು ಅರ್ಥ. ನೀವು ಆ ಭಗವಂತನ ಆಶೀರ್ವಾದ ಪಡೆಯಲಿದ್ದೀರಿ ಎಂದರ್ಥ. ನಿಮ್ಮ ಸ್ಥಗಿತಕೊಂಡಂತಹ ಎಲ್ಲಾ ಕಾರ್ಯಗಳು ಪೂರ್ಣವಾಗಲಿವೆ ಎಂಬ ಸೂಚನೆ. ನೀವು ಕೆಲಸಕ್ಕೆ ಸಂಬಂಧಿಸಿ ಮನೆಯಿಂದ ಹೊರಗೆ ಹೋಗುತ್ತಿದ್ದಾಗ ಬೇರೆ ಮನೆಗಳಿಂದಾಗಲಿ ಅಥವಾ ದೇವಾಲಯಗಳಿಂದಾಗಲಿ ಗಂಟೆಗಳ ಶಬ್ದ ಕೇಳುವುದು ಮತ್ತು ಹಕ್ಕಿಗಳ ಧ್ವನಿಗಳು ಕೇಳಿಸುವುದು ಇವೆಲ್ಲವೂ ಕೂಡ ಹೋದಂತಹ ಕೆಲಸ ಸುಗಮವಾಗಲಿವೆ ಎಂಬ ಸೂಚನೆಯನ್ನು ನೀಡುತ್ತವೆ. ಹಾಗೆಯೇ ನೀವು ಹೊರಡುತ್ತಿದ್ದಾಗ ಕೆಂಪು ಬಟ್ಟೆ ಧರಿಸಿದ ಸುಮಂಗಲಿಯರನ್ನು ನೋಡಿದರೆ ನಿಮಗೆ ಅದೃಷ್ಟವು ಪ್ರಾಪ್ತಿಯಾಗುವುದೆಂದು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ಈ ವಸ್ತುಗಳು ಮತ್ತು ವಿಷಯಗಳು ನಿಮ್ಮನ್ನು ಪ್ರಕೃತಿಗೆ ಹತ್ತಿರವಾಗಿಸುತ್ತವೆ ಮತ್ತು ನಿಮ್ಮ ದಿನವನ್ನು ಕೂಡ ಶುಭದಾಯಕವನ್ನಾಗಿಸುತ್ತವೆ ಎಂದು ಪಂಡಿತರು ಹೇಳುತ್ತಾರೆ. ಇನ್ನು ಈ ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.